ಜ್ಞಾನ ಬರಲ್ಲ, ಅದಕ್ಕೆ ಮನೋಲಯ ಅಂತ ಹೇಳೋದು. ಅರ್ಥ ಆಯ್ತಾ? ಇಲ್ಲಿ ಇಗ್ನೋರೆನ್ಸ್ ಇಸ್ ಗೋಯಿಂಗ್ ಬಿಕಾಸ್ ಯು ಆರ್ ಪ್ರೋಗ್ರೆಸಿವ್ಲಿ ಗೋಯಿಂಗ್ ಟು ಜ್ಞಾನ. ದೇರ್ ಇಸ್ ನೋ ಫೋರ್ಸ್, ಇಲ್ಲಿ ಬಲ ಇಲ್ಲ. ಅದು ಯೋಗ ಬಲದಿಂದ ಕೆಲವು ಸಮಾಧಿ ತುಂಬಿಡ್ತಾರೆ, ಒಂದು ಗಂಟೆ, ಎರಡು ಗಂಟೆ, ಮೂರು ಗಂಟೆ. ಆತ್ಮಜ್ಞಾನ ಬರಲ್ಲ, ಮೈಂಡ್ ಫೋರ್ಸ್ಫುಲಿ ಸೈಲೆಂಟ್ ಮಾಡಿಬಿಡ್ತಾರೆ. ಮೈಂಡ್ ಫೋರ್ಸ್ಫುಲಿ ಸೈಲೆಂಟ್ ಆಗೋದು, ಮೈಂಡ್ ನ್ಯಾಚುರಲಿ ಸೈಲೆಂಟ್ ಆಗಿ ಬ್ರಹ್ಮನ ಸೇರ್ಕೊಂಡ್ಬಿಡ್ಬೇಕು, ರೈಟ್? ನ್ಯಾಚುರಲ್ ಸೈಲೆಂಟ್ ಆಗಿ ಲಾಜಿಕ್ ಕರೆಕ್ಟ್ ಆಗಿದ್ರೆ ಸೈಲೆಂಟ್ ಆಗಿಬಿಡ್ತದೆ, ರಾಂಗ್ ಲಾಜಿಕ್ ಇದ್ರೆ ವರ್ಕ್ ಆಗಲ್ಲ. ಸೊ ನನಗೆ ನಿಮ್ಗೆ ಇಮ್ಯಾಜಿನ್, ನಾನು ಶಿವ ಅಂತ ಇಮ್ಯಾಜಿನ್ ಮಾಡಿದ್ರೆ ನಿಮ್ಗೆ ವರ್ಕ್ ಆಗಲ್ಲ, ಯಾಕಂದ್ರೆ ನಾನು ಹೇಗೆ ಶಿವ ಆಗುದು ಅಂತ ಕೇಳುತ್ತೆ. ಹಾಂ, ಕ್ಲಿಯರ್ ಲಾಜಿಕ್ ಅಪ್ಲೈ ಮಾಡಿದ್ರೆ, ಆ ಸರಿಯಾದ ಶುದ್ಧ ಜ್ಞಾನ ಅಪ್ಲೈ ಮಾಡಿದ್ರೆ ಮನಸ್ಸು ಸೈಲೆಂಟ್ ಆಗಿಬಿಡ್ತದೆ, ಅಲ್ಲೇ ಮುಕ್ತಿ. ಅಂಡರ್ಸ್ಟ್ಯಾಂಡ್? ದಿಸ್ ಕಾಲ್ಡ್ ಜ್ಞಾನ ಯೋಗ. ಬರೇ ಅದರ ಯೋಗ ಇಸ್ ದೇ ವೇರ್ ಯು ಬಿಡು ಪ್ರಾಣಾಯಾಮ, ಬ್ರೀತಿಂಗ್ ಪ್ರಾಕ್ಟೀಸ್ ಅಂಡ್ ಸೈಲೆಂಟ್ ಫೋರ್ಸ್. ಅದಕ್ಕೆ ಯೋಗ ಬಲ ಅಂತ ಹೇಳೋದು. ಯೋಗ ಬಲದಿಂದ ಮುಕ್ತಿ ಇಲ್ಲ, ಜ್ಞಾನ ಬಲದಿಂದ ಮುಕ್ತಿ. ಅರ್ಥ ಆಗ್ತೀಯಾ? ಹ್ಯಾವ್ ಯು ಅಂಡರ್ಸ್ಟುಡ್ ಗಾಯತ್ರಿ? ಯು ಶುಡ್, ಯು ಕಾಂಟ್, ಯು ಡೋಂಟ್ ಹ್ಯಾವ್ ಟು ಇಮ್ಯಾಜಿನ್ ಥಿಂಗ್ಸ್, ಯು ಹ್ಯಾವ್ ಟು ಗೋ ಟು ದ ರಿಯಾಲಿಟಿ, ಎಸ್ಸೆನ್ಸ್, ಎಸ್ಸೆನ್ಸ್. ಆಯ್ಕೊಳ್ಳಿವಮ್ಮ. ಅಮ್ಮ ಹಾಂ, ಆತ ಜವಣ ಜವಣ ಬ್ರೇಕರ್ಸ ದೋರ್ತಾ.